ಇನ್ನು ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದ ಸೌಂದರ್ಯಕ್ಕೆ G20 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಮಾರು ಹೋಗಿದ್ದಾರೆ. ಇಂದು ಶ್ರೀನಗರದಲ್ಲಿ ಶುರುವಾದ G20 ಪ್ರವಾಸೋದ್ಯಮ ಶೃಂಗದಲ್ಲಿ ಕಾಶ್ಮೀರದ ಬಣ್ಣನೆ ಕಾರ್ಯ ನಡೆಯಿತು. ಜಮ್ಮು ಕಾಶ್ಮೀರದ ನಿಸರ್ಗ ಬೆಟ್ಟ ಗುಡ್ಡಗಳ ರುದ್ರ ರಮಣೀಯತೆಗೆ G20 ರಾಷ್ಟ್ರಗಳ ಪ್ರತಿನಿಧಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ RRR ಸಿನಿಮಾದ ನಾಯಕ ರಾಮ್ ಚರಣ್ ನಾಟು ನಾಟು ಹಾಡಿನ ನೃತ್ಯವನ್ನು ಕೆಲವು ಅತಿಥಿಗಳಿಗೆ ಕಲಿಸಿಕೊಟ್ರು. ಸಭೆಯ ಮೊದಲ ದಿನ ಅತಿಥಿಗಳು ಜಮ್ಮುವಿನ ಕೆಲವು ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಿದರು. ಸರ್, ಜಮ್ಮು ಕಾಶ್ಮೀರದಲ್ಲಿ ಹೀಗೂ ಆಗುತ್ತೆ ಅಂತೇಳಿ ಗೊತ್ತೇ ಇರಲಿಲ್ಲ ಸರ್, ಅನ್ಕೊಂಡಿರಲಿಲ್ಲ. ಆರ್ಟಿಕಲ್ 370 ರದ್ದತಿ ಎಷ್ಟು ಇಂಪಾರ್ಟೆಂಟು, G20 ಶೃಂಗವನ್ನು ಕಾಶ್ಮೀರದಲ್ಲಿ ನಡೆಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದನ್ನು ಬಹಿಷ್ಕರಿಸಿರುವಂತಹ ಚೀನಾದ ನಡೆಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಕಾಶ್ಮೀರ ಅಕ್ರಮವಾಗಿ ಭಾರತ ತನ್ನ ವಶದಲ್ಲಿಟ್ಕೊಂಡಿರ್ತಕ್ಕಂಥ ಪ್ರದೇಶ ಅಂತ ಚೀನಾ ಹೇಳುತ್ತೆ. ಚೀನಾ ಯಾವ ಕಾಲದಲ್ಲಿ ಯಾವ ಮೌಢ್ಯದಲ್ಲಿ ಇದೆಯೋ ನಮಗೆ ಗೊತ್ತಿಲ್ಲ, ಅದರ ಮೂರ್ಖತನ ಎಂಥದ್ದು ಅಂತ. ಪಾಕಿಸ್ತಾನ ಹೇಳ್ಬೋದು, ಆದರೆ ಚೀನಾವೂ ಹೇಳುತ್ತೆ ಅನ್ನೋದು ನಮಗೆ ಅಚ್ಚರಿ ಆಗುತ್ತೆ ಮತ್ತು ಮನವರಿಕೆ ಆಗೋದು. ಈ ಎರಡೂ ರಾಷ್ಟ್ರಗಳು ನಿಕಟವಾದಂಥ ಸಂಬಂಧವನ್ನು ಹೊಂದಿದೆ ಅಂತ. ಅದಕ್ಕಿಂತಲೂ ಇಂಪಾರ್ಟೆಂಟು, ಇದೆಲ್ಲ ಸೆಡ್ಡು ಚೀನಾದ ಸೆಡ್ ಹೊಡೆದಿದ್ದರ ನಡುವೆಯೂ ಯಶಸ್ವಿಯಾಗಿ G20 ಶೃಂಗವನ್ನು ಭಾರತ ಸರ್ಕಾರ ಕಾಶ್ಮೀರದಲ್ಲಿ ನಡೆಸ್ತು ಅನ್ನೋದು. ಹೌದು, ಇದು ಆರ್ಟಿಕಲ್ 370 ರದ್ದತಿಯ ನಂತರ ಕಾಶ್ಮೀರ ಸಹಜತೆಗೆ ಬರ್ತಾ ಇದೆ. ಭಾರತದ ಸಂಪೂರ್ಣವಾಗಿ ಭಾರತದ ಹಿಡಿತಕ್ಕೆ ಆ ಪ್ರದೇಶ ಬರ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಇಡೀ ಜಗತ್ತೇ ಅದನ್ನು ನೋಡ್ತಾ ಇದೆ. ಹೌದು. ವಿಸ್ತಾರ ನ್ಯೂಸ್, ನಿಖರ ಜನಪರ.